ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಕನಕಮೂರ್ತಿಗಳೇ ತಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ 26 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಸಪೋಸ್ ಯಾರಾದರೂ ಬಡವರು ತಮ್ಮ ರೆವಿನ್ಯೂ ಏರಿಯಾದಲ್ಲಿ ಸಿಡಿಲು ಬಡದ ಸತ್ರು ಅಂತ ಇಟ್ಕೊಳ್ಳಿ ಅವ್ರಿಗೆ ಸರ್ಕಾರ ಕಾಂಪೆನ್ಸೇಷನ್ ಕೊಡುತ್ತೆ ಅಲ್ವಾ ಹೌದು ಯಾಕೆ ಅವ್ರಿಗೆ ಕಾಂಪೆನ್ಸೇಷನ್ ಕೊಡೋದು ಸಿಡಿಲು ಅನ್ನೋದು ಪ್ರಕೃತಿ ವಿಕೋಪ ಅಲ್ವಾ ಸರ್ ಗೌರ್ಮೆಂಟು ಅಂತ ಟೈಮಲ್ಲಿ ಹೆಲ್ಪ್ ಮಾಡಬೇಕಾಗತ್ತೆ ಈಗ ನಿಮ್ಮ ರೆವಿನ್ಯೂ ಗ್ರಾಮದಲ್ಲಿ ಒಬ್ಬ ಬಡವ ಅಂತ ಇಟ್ಕೊಳ್ಳಿ ಅವನು ಆತನ ಒಂದು ತೆಂಗಿನ ಮರದ ಕೆಳಗೆ ನಿಂತಿರ್ತಾನೆ ಸಿಡಿಲು ಬಡಿಯುತ್ತೆ ತೆಂಗಿನ ಮರನೂ ಸುಟ್ಟು ಹೋಗುತ್ತೆ ಬಡವನೂ ಸತ್ತು ಹೋಗ್ತಾನೆ ಅವನು ಮನೆಯವರಿಗೆ ಕಾಂಪೆನ್ಸೇಷನ್ ಕೊಡಬೇಕು ತೆಂಗಿನ ಮರ ಸುಟ್ಟು ಹೋಗಿದ್ದಕ್ಕೆ ಬಡವ ಸತ್ತು ಹೋಗಿದ್ದಕ್ಕೆ ಪೇಪರ್ ವರ್ಕ್ ಹೇಗೆ ರೆಡಿ ಮಾಡ್ತೀರಿ ನಮಗೆ ಅರ್ಜಿ ಕೊಡ್ತಾರೆ ಸರ್ ವಿಕ್ಟಿಮ್ ಮನೆಯವರು ಅದು ನಮಗೆ ಬರುತ್ತೆ ನಾವು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ಗೆ ಹವಾಮಾನ ಇಲಾಖೆಗೆ ಬರಿತೀವಿ ಆಮೇಲೆ ನಾವು ಅವ್ರ ಜೊತೆ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದು ಸಿಡಿಲು ಬಡದಿರಿಂದ ಸತ್ತಿರೋದು ನಿಜ ಮರ ಬಿದ್ದಿರೋದು ನಿಜ ಅಂತ ಅವರು ಸರ್ಟಿಫೈ ಮಾಡಬೇಕು ಕಾಂಪನ್ಸೇಷನ್ ಕೊಡ್ಬೋದು ಅಂತ ನಮ್ಮ ಮೇಲ್ನವ್ರಿಗೆ ರೆಕಮೆಂಡ್ ಮಾಡ್ತೀವಿ ಅಲ್ಲಿಂದ ದುಡ್ಡು ಬಂದ ಮೇಲೆ ನಾವು ಇವರಿಗೆ ಕೊಟ್ಬಿಡ್ತೀವಿ ಈ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರು ಹವಾಮಾನ ಇಲಾಖೆ ಡಿಪಾರ್ಟ್ಮೆಂಟ್ನವರು ನಿಮ್ಮ ಜೊತೆಗೆ ಬರ್ತಾರೆ ಅಂದ್ರಲ್ಲ ಅವರ್ಯಾಕೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ನೀವೇ ಯಾಕೆ ಮಾಡಲ್ಲ ಎಲ್ಲಾನು ಅವರು ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ದಾಗಲ್ವಾ ಸರ್ ಸಿಡಿಲು ಬಡ್ದಿದೆ ಅಂತ ಸರ್ಟಿಫಿಕೇಟ್ ಕೊಡೋ ಅಥಾರಿಟಿ ಇರೋದು ಅವರಿಗೆ ಅವರೇ ಸರ್ಟಿಫಿಕೇಟ್ ಕೊಡಬೇಕು ಈಗ ಒಂದು 2 ವರ್ಷದ ಕೆಳಗೆ ಅಂದರೆ 2006 ಆಗಸ್ಟ್ 6ನೇ ತಾರೀಕು ರುದ್ರಾಕ್ಷಿಪುರದ ಬಾರ್ಡರ್ ವಿಲೇಜ್ ಜಾಮ್ಘಾಟ್ ಹೋಬಳಿನಲ್ಲಿ ಭೂಕಂಪ ಆಯಿತು ಆಗ ಜಾಮ್ಘಾಟ್ ಹೋಬಳಿಗೆ ತಾವು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದೆ ಹೌದು ಅವತ್ತು ನಾನು ಜಾಮ್ಘಾಟ್ನಲ್ಲಿ ಇದ್ದೆ ಭೂಕಂಪ ಆದಾಗ ಎಲ್ಲ ಗಡಗಡ ಅಂತ ನಡುಗೋದಕ್ಕೆ ಶುರುವಾಯಿತು ಪಾತ್ರೆಗಳು ಬಿದ್ದವು ನಾನು ಊರಿಂದ ದೂರ ಹೋಗಿ IMD ಅಂದರೆ ಇಂಡಿಯನ್ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿದೆ ಅವರು ಹೌದು ಅಲ್ಲಿ ಭೂಕಂಪ ಆಗಿದೆ 5.5 ರೆಕ್ಟರ್ ಸ್ಕೇಲು ಅಂದರು ಯಾಕೆ ಮೆಟರಾಲಜಿಕಲ್ ಸಿಸ್ಮಿಕ್ ಡಿಪಾರ್ಟ್ಮೆಂಟ್ಗೆ ತಾವು ಫೋನ್ ಮಾಡಿದ್ದು ಅವರೇ ಭೂಕಂಪದ ವಿಚಾರದಲ್ಲಿ ಸ್ಪೆಷಲಿಸ್ಟ್ಗಳು ಅವ್ರ ಕಡೆಯಿಂದಲೇ ಡೇಟಾ ಸರ್ಟಿಫಿಕೇಟ್ ಬರಬೇಕು ನಮಗೆ ಇಂತಿಂಥ ಕಡೆ ಭೂಕಂಪ ಆಗಿದೆ ಅಂತ ಅವರು ಸರ್ಟಿಫಿಕೇಟ್ ಕೊಟ್ಟರೆ ಅದಕ್ಕೆ ವ್ಯಾಲ್ಯೂ ಇರೋದು ಸೊ ಭೂಕಂಪದ ವಿಚಾರಗಳು ಏನಿದ್ರು ಗೊತ್ತಾಗೋದು ಆ ಸಿಸ್ಮಿಕ್ ಸೆಂಟರ್ಗಳಿಗೆ ಮಾತ್ರ ಹೌದು ಸೊ ಈ ಸಿಸ್ಮಿಕ್ ಸೆಂಟರ್ ಅಂದರೆ ಭೂಕಂಪ ಮಾಪನ ಕೇಂದ್ರಗಳು ಅವರು ಭೂಮಿಯ ಒಳಗಡೆ ವೇವ್ ಸೆನ್ಸರ್ಸ್ ಇಟ್ಟಿರ್ತಾರೆ ಭೂಮಿಯ ಒಳಗಡೆ ವೇವ್ಸ್ ಫಾರ್ಮ್ ಆಗುತ್ತೆ ಅದನ್ನೆಲ್ಲ ಹಿಡಿಯುವಂಥ ಸೆನ್ಸರ್ಸ್ ಇಟ್ಟಿರ್ತಾರೆ ಭೂಮಿಯ ಒಳಗಡೆ ಫಾಲ್ಟಿಂಗ್ ಪ್ಲೇಟ್ಸ್ ಅಂತ ಇರುತ್ತೆ ಇಡೀ ಭೂಮಿ ಈ ಥರ ಪ್ಲೇಟ್ಗಳ ಮೂಲಕ ಇಲ್ಲಿ ಇಷ್ಟು ದಪ್ಪ 50 ಮೈಲಿ ಪ್ಲೇಟು ಇದೊಂದು 50 ಮೈಲಿ ಪ್ಲೇಟು ಹೀಗೆ ಮೂವ್ ಆಗ್ತಾ ಇರುತ್ತೆ ಪ್ರಕೃತಿಯ ನಿಯಮ ಅದು ಕೆಲವು ಫಾಲ್ಟಿಂಗ್ ಪ್ಲೇಟ್ಸ್ ಅಂತ ಬರುತ್ತೆ ಹೀಗೆ ಮೂವ್ ಆಗ್ತಾ ಇದ್ದಾಗ ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತೆ 100 ಮೈಲಿ ಅಗಲ 100 ಮೈಲಿ ವಿಸ್ತೀರ್ಣ 50-60 ಮೈಲಿ ದಪ್ಪದ ಒಂದಕ್ಕೊಂದು ಪ್ಲೇಟ್ಗಳು ಹೀಗೆ ಡಿಕ್ಕಿ ಹೊಡೆದಾಗ ಅಗಾಧವಾದ ಎನರ್ಜಿ ರಿಲೀಸ್ ಆಗುತ್ತೆ ಆಗ ಪ್ರೆಷರ್ ವೇವ್ಸ್ ಅಂತ ಫಾರ್ಮ್ ಆಗುತ್ತೆ ಈ ಡಿಕ್ಕಿ ಹೊಡೆದಾಗ ಹೊಡೆದಿದ್ದಕ್ಕೋಸ್ಕರ ಅಲೆಗಳು ಫಾರ್ಮ್ ಆಗುತ್ತೆ ಭೂಮಿಯಲ್ಲಿ ಸಾಲಿಡ್ ಅಲೆಗಳು ಈ ಪ್ರೆಷರ್ ವೇವ್ಸ್ನ ಪಿ ವೇವ್ಸ್ ಅಂತ ಕರೀತಾರೆ ಮೇಲೆ ಸರ್ಫೇಸ್ ವೇವ್ಸ್ ಅಂತ ಎಸ್ ವೇವ್ಸ್ ಅದು ಫಾರ್ಮ್ ಆಗುತ್ತೆ ಇವೆರಡೂ ಫಾರ್ಮ್ ಆಗಿ ಭೂಮಿಗೆ ಬಂದಾಗ ಅಗಾಧವಾದ ಎನರ್ಜಿಯಿಂದಾಗಿ ಭೂಮಿ ಬಿರುಕು ಬಿಟ್ಟುಕೊಳ್ಳುತ್ತೆ ಅಗಾಧವಾದ ನಷ್ಟ ಆಗುತ್ತೆ ಅಲ್ಲಿ ಇದನ್ನ ಭೂಕಂಪ ಅಂತ ಕರೀತಾರೆ ಹೌದಾ ಹೌದು ಹಂಗೆ ಅನಿಸುತ್ತೆ ಟ್ರೈನಿಂಗಲ್ಲಿ ಒಂದ್ಸಲ ಇದನ್ನು ನಮ್ಗೆ ಹೇಳಿದ್ರು ನಮಗಿಂತ ನಿಮಗೆ ಚೆನ್ನಾಗಿ ವಿಚಾರ ಗೊತ್ತಾಗಿದೆ ಥ್ಯಾಂಕ್ ಯು ನೋಡಿ ಈ ಸಿಸ್ಮಿಕ್ ಸೆಂಟರ್ಗಳು ಕೆಲವೇ ಕೆಲವು ಸಂಸ್ಥೆಗಳು ಇಟ್ಕೊಂಡಿದ್ದಾವೆ ಭೂಮಿ ಒಳಗಡೆ ಆಗತಕ್ಕಂಥ ವೈಪರೀತ್ಯಗಳನ್ನು ಅಳೆಯುವಂಥ ಭೂಕಂಪನ ಮಾಪನ ಕೇಂದ್ರಗಳು ಕೆಲವೇ ಏಜೆನ್ಸಿಗಳು BARC-ನವರು ಇಟ್ಕೊಂಡಿದ್ದಾರೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ನವರು ಅವರು ಮಾಹಿತಿಯನ್ನು ಆಚೆ ಕೊಡೋ ಹಾಗಿಲ್ಲ ಯಾಕೆಂದರೆ ಅದು ಅವರಿಗೆ ರಹಸ್ಯ
ಅಟಾಮಿಕ್ ಎಕ್ಸ್ಪ್ಲೋಷನ್ಸ್ ಭೂಮಿ ಒಳಗಡೆ ಮಾಡ್ತಾ ಇರ್ತಾರೆ, ಅವರು ಕೂಡ ಹಾಗಿಲ್ಲ. ಆಚೆ ಕಡೆ ಮಾಹಿತಿ ಕೊಡೋರು ಯಾರು ಗೌರ್ಮೆಂಟ್ಗೆ ಭೂಕಂಪದ್ದು ಅಂದರೆ IMD ಇಂಡಿಯನ್ ಮೆಟರಲಾಜಿಕಲ್ ಡಿಪಾರ್ಟ್ಮೆಂಟು, ಅದು ಬಿಟ್ಟರೆ NGRI ನ್ಯಾಷನಲ್ ಜಿಯೋಗ್ರಾಫಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅವರು ಈ ಥರದ ಸಿಸ್ಮಿಕ್ ಸೆಂಟರ್ಗಳು ಇಟ್ಕೊಂಡಿದ್ದಾರೆ, ಅವ್ರ ಹತ್ರ ಮಾಹಿತಿ ಇರುತ್ತೆ. ಅವ್ರನ್ನ ಬಿಟ್ಟರೆ NIRM ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಸಮ್, ಕಲ್ಲುಗಳು ಯಾವ ಥರ ಇದು ಮಾಡುತ್ತೆ ಅನ್ನೋದನ್ನು ಅರಿಯುವಂಥ NIRM, ಇವುಗಳು ಮಾತ್ರ ಸಿಸ್ಮಿಕ್ ಸೆಂಟರ್ಸ್ ಇಟ್ಕೊಂಡಿರೋದು. ಮಾಹಿತಿಗಳನ್ನು ಕೊಡಬೇಕಾದ್ರೆ ಅವರು ಕೊಡ್ತಾರೆ. ಯಾವುದಾದ್ರೂ ಭೂಕಂಪ ಅಂತ ಅನಿಸಿದ್ರೆ ಈ IMDಗೋ ಅಥವಾ ಈಗ ಎರಡು ಹೇಳದ್ನಲ್ಲ ಆ ಇನ್ಸ್ಟಿಟ್ಯೂಟ್ಗಳಿಗೋ ತಾವು ಬರೆದರೆ ಅವರು ಗೌರ್ಮೆಂಟ್ಗೆ ಡೇಟಾ ಕಳಿಸ್ತಾರೆ. ಗೌರ್ಮೆಂಟ್ ಕಡೆಯಿಂದ ಆ ಡೇಟಾ ತಗೊಂಡು ನೀವೊಂದು ರಿಪೋರ್ಟ್ ರೆಡಿ ಮಾಡಿ ಅದನ್ನು DC ಮೂಲಕ ಗೌರ್ಮೆಂಟ್ಗೆ ಕಳಿಸಿದ್ರೆ ಜನಕ್ಕೆ ಕಾಂಪೆನ್ಸೇಷನ್ ಸಿಗುತ್ತೆ ಸರ್ಕಾರದಿಂದ. ಹೌದು ಹೌದು, ಅದರ ಆಧಾರದ ಮೇಲೆ ಇಂಡಿವಿಜುವಲ್ ಕಾಂಪೆನ್ಸೇಷನ್ಸ್ ಐಡೆಂಟಿಫೈ ಮಾಡೋದು ಸರ್ಕಾರ. ಹೌದು, ಈ ಥರದ 3-4 ಸಂಸ್ಥೆಗಳ ಸಿಸ್ಮಿಕ್ ಸೆಂಟರ್ಸ್ ಅಲ್ಲದೆ ಬೇರೆ ಯಾರೂ ನೀವು ಹೇಳೋ ಹಾಗೆ ಭೂಕಂಪದ ವಿಚಾರದಲ್ಲಿ ಸ್ಪೆಷಲಿಸ್ಟ್ಗಳಲ್ಲ. ಏನು ಯೋಚನೆ ಮಾಡ್ತಾ ಇದ್ದೀರಿ? ನಾನು ಮೇಲೆ ಹೇಳಿದ ಈ 4 ಸಂಸ್ಥೆಗಳಲ್ಲದೆ ಈ ಸಿಸ್ಮಿಕ್ ಸೆಂಟರ್ಗಳಲ್ಲದೆ ಬೇರೆ ಯಾರು ಭೂಕಂಪ ಆಗೋದ್ರ ಬಗ್ಗೆ ಸರ್ಟಿಫಿಕೇಟ್ ಕೊಡೋ ಹಾಗಿಲ್ಲ. ಹೌದು ಅಲ್ಲ? ಹೌದು. ರಂಜನ್ ಲಾಲ್ ಮಿಶ್ರಾ ಸಾಹೇಬರು ಗೊತ್ತಿರಬೇಕು, ತಮಗೆ ಕೋಟ್ ಹಾಕೊಂಡು ಕೂತಿದ್ದಾರಲ್ಲ ಕೋರ್ಟಲ್ಲಿ, ಅವ್ರದ್ದೊಂದು ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟ್ ಅಂತ ಇತ್ತು ರುದ್ರಾಕ್ಷಿಪುರದ ಕ್ಷೇತ್ರ, ತಮ್ಮ ಜೂರಿಸ್ಡಿಕ್ಷನ್ ಬರುವಂಥದ್ದು ಅದು. May 12, 2008 ಭೂಕಂಪ ಆಗಿ ಆ ಬಿಲ್ಡಿಂಗ್ ಬಿದ್ದು ಹೋಯಿತು, 11 ಜನ ಸತ್ತೋದ್ರು, ಇದ್ದ ಅನೇಕ ಮನೆಗಳ 5 ಅಂತಸ್ತಿನ ಮನೆಗಳು ಕಲ್ಯಾಪ್ಸ್ ಆಗೋಯ್ತು. ಹೌದಾ? ಹೌದು. ರಂಜನ್ ಲಾಲ್ ಮಿಶ್ರಾ ಅವರದ್ದು ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟ್ ಬಿದ್ದಾಗ ಆ ಏರಿಯಾಗೆ ತಾವೇ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದು. ಹೌದಾ? ಹೌದು. ಆ ಬಿಲ್ಡಿಂಗ್ ಭೂಕಂಪದಿಂದಾನೇ ಬಿದ್ದಿರೋದ ಅಂತ ನಾನು ಕೇಳಿದಾಗ ಹೌದು ಅಂದ್ರಿ. ಅದು ಭೂಕಂಪದಿಂದಾನೇ ಬಿದ್ದಿರೋದು ಅಂತ ನಿಮಗೆ ಖಚಿತವಾಗಿ ಹೇಗೆ ಗೊತ್ತು? ತಮಗೆ ಮೆಟರಲಾಜಿಕಲ್ ಡಿಪಾರ್ಟ್ಮೆಂಟಿಂದ ಸರ್ಟಿಫಿಕೇಟು ಡೇಟಾ ಏನಾದರೂ ಬಂದಿತ್ತ ಅಲ್ಲಿ ಭೂಕಂಪ ಆಯಿತು? ಹಾಂ ಹೌದು. May 12 ಸಾಯಂಕಾಲ ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟ್ ಬಿದ್ದು ಹೋಯಿತು. May 14 ಬೆಳಗ್ಗೆ 10 ಗಂಟೆಗೆ ರಂಜನ್ ಲಾಲ್ ಮಿಶ್ರಾ ಅವರ ಮ್ಯಾನೇಜರ್ ವೆಂಕಟಾಚಲಯ್ಯನವರು ತಮ್ಮ ಹತ್ರ ಬಂದು ಭೂಕಂಪದಿಂದ ನಮ್ಮ ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟ್ ಬಿದ್ದೋಗಿದೆ, ಆ ಥರದ ಒಂದು ಸರ್ಟಿಫಿಕೇಟ್ ಬೇಕು ನಮಗೆ, ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿ ಸರ್ಟಿಫಿಕೇಟ್ಗೆ ಒಂದು ಅರ್ಜಿ ಕೊಟ್ಟರು ತಂದೆ. ಹೌದಾ? ಅದು ಮರ್ತೋಗಿದೆ. ನಾನು ಅದಕ್ಕೆ ಸರ್ಟಿಫೈಡ್ ಕಾಪಿ ತಗೊಂಡಿದ್ದೀನಿ. ವೆಂಕಟಾಚಲಯ್ಯನವರು ತಮ್ಮ ಕೊಟ್ಟ ಅರ್ಜಿಯ ಸರ್ಟಿಫೈಡ್ ಕಾಪಿ ನೋಡಿ ಇಲ್ಲಿದೆ. ನೋಡಿ, ಗೋಲ್ಡನ್ ಅಬೋರ್ಡ್ಸ್ ಕಂಪನಿ ಲೆಟರ್ ಹೆಡ್ಡಲ್ಲಿ ವೆಂಕಟಾಚಲಯ್ಯನವರು ರೆವಿನ್ಯೂ ಇನ್ಸ್ಪೆಕ್ಟರ್ ರುದ್ರಾಕ್ಷಿಪುರ ಹೋಬಳಿ ರುದ್ರಾಕ್ಷಿಪುರ, ವಿಷಯ ಭೂಕಂಪ ಸಂಭವಿಸಿದ ನಿಮಿತ್ತ ದೃಢೀಕರಣ ಕೋರಿ ಸಲ್ಲಿಸುತ್ತಿರುವ ಪತ್ರ, ದೃಢೀಕರಣ ಕೇಳ್ತಾರೆ ಅವರು. ನಮ್ಮ ಕಂಪನಿಯು ರುದ್ರಾಕ್ಷಿಪುರದ ಕೆರೆ ಬಳಿ ನಿರ್ಮಿಸುತ್ತಿದ್ದ ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟ್ ಕಟ್ಟಡ 3 ದಿನದ ಹಿಂದೆ ಅಂದರೆ May 12 ಸಂಜೆ ಬಿದ್ದು ಹೋಗಿ ಅಪಾರ ನಷ್ಟವು ಸಾವು ನೋವು ಸಂಭವಿಸಿರುತ್ತದೆ. ಆ ಪ್ರದೇಶದಲ್ಲಿ ಅಂದರೆ ರುದ್ರಾಕ್ಷಿಪುರ ಕೆರೆಯ ಪ್ರದೇಶದಲ್ಲಿ ಅಂದು ಭೂಕಂಪ ಸಂಭವಿಸಿದ್ದರಿಂದ ಕಟ್ಟಡ ಕುಸಿದು ಬಿದ್ದಿರಬಹುದೆಂದು ನಮ್ಮ ಇಂಜಿನಿಯರುಗಳು ಸಂದೇಹ ಪಡುತ್ತಿದ್ದಾರೆ. ಅದರ ಬಗ್ಗೆ ನಮಗೆ ಒಂದು ದೃಢೀಕರಣ ಪತ್ರ ಕೊಡಬೇಕೆಂದು ಪ್ರಾರ್ಥನೆ. ನಮ್ಮ ಕಂಪನಿಯ ಯಜಮಾನರಾದ ರಂಜನ್ ಲಾಲ್ ಮಿಶ್ರಾರವರು ಇದೇ ಸಂದರ್ಭದಲ್ಲಿ ವಿದೇಶದಲ್ಲಿರುವುದರಿಂದ ಅವರ ಪರವಾಗಿ ನಾನು ಈ ಅರ್ಜಿಯನ್ನು ಬರೆಯುತ್ತಿದ್ದೇನೆ. ವೆಂಕಟಾಚಲಯ್ಯ ಮ್ಯಾನೇಜರ್.
ನೆನಪಂತ. ಹೌದು. ಆಮೇಲೆ ತಾವು ಅದೇ ದಿನ ಒಂದು ಗಂಟೆಗೆ ನೀವೊಂದು ದೃಢೀಕರಣ ಪತ್ರ ಕೊಟ್ಟಿದ್ದೀರಿ ಗೋಲ್ಡನ್ ಬೋರ್ಡ್ಸ್ ಕಂಪನಿಗೆ. ನೋಡಿ, ತಾವು ಕೊಟ್ಟ ದೃಢೀಕರಣ ಪತ್ರ ಗೋಲ್ಡನ್ ಬೋರ್ಡ್ಸ್ ಕಂಪನಿಗೆ. ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟು ಬಿದ್ದಿರೋದು ಭೂಕಂಪದಿಂದ ಎಂದು ತನಿಖೆಯಿಂದ ದೃಢಪಟ್ಟಿದೆ. ಮೇ 12ರ ಸಂಜೆ 5 ಗಂಟೆ ಸುಮಾರಿನಲ್ಲಿ ಅಲ್ಲಿ 5.5 ರಿಕ್ಟರ್ ಸ್ಕೇಲ್ನಲ್ಲಿ ಭೂಕಂಪವಾಗಿರುತ್ತದೆ ಎಂದು ಈ ಮೂಲಕ ದೃಢೀಕರಣ ಪತ್ರವನ್ನು ನಮ್ಮ ಸರ್ಕಾರದಿಂದ ನಾವು ಕೊಡುತ್ತಿದ್ದೇವೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಕನಕಮೂರ್ತಿ, ತಾವು ಸೈನ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ. ಮೇ 14ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಅವರು ಸರ್ಟಿಫಿಕೇಟ್ ಕೇಳ್ತಾರೆ ನಿಮ್ಮ ಹತ್ರ ಅರ್ಜಿ ಕೊಟ್ಟು. ಅದೇ ದಿವಸ ಮಧ್ಯಾಹ್ನ 1 ಗಂಟೆ ವೇಳೆಗೆ ನೀವು ದೃಢೀಕರಣ ಪತ್ರ ಕೊಟ್ಟುಬಿಡ್ತೀರಿ. ತನಿಖೆಯಿಂದ ವ್ಯಕ್ತವಾಗಿದೆ ಅಂತ ಹೇಳಿಬಿಟ್ಟು ತನಿಖೆ ಮಾಡಿ ದೃಢೀಕರಣದ ಸರ್ಟಿಫಿಕೇಟ್ ಕೊಟ್ಟುಬಿಡ್ತೀರಿ. ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತಾ.